ಜೋರಾದ ಮಳೆ. ರಾಜ್ಯಕ್ಕೆ ಇನ್ನೂ ಎಷ್ಟು ದಿನ ಮಳೆ? ರಾಜ್ಯದಲ್ಲಿ ಮಳೆ ಫುಲ್ ಜೋರು. ರಾಜ್ಯದಲ್ಲಿ ಈ ಒಂದು ತಿಂಗಳಿಂದ ಫುಲ್ ಜೋರಾಗಿ ಮಳೆ ಕಂಡು ಬರ್ತಾ ಇದೆ. ವರುಣನ ಆರ್ಭಟ ಕೂಡ ನೋಡ್ತಾ ಇದ್ದೀವಿ ನಾವು. ಕೆರೆ ಕೊಳ್ಳಗಳು ತುಂಬಿ ತುಳುಕ್ತಾ ಇವೆ. ಏನಿದು ಸುದ್ದಿ? ಇನ್ನೂ ಎಷ್ಟು ದಿವಸ ಈ ರಾಜ್ಯಕ್ಕೆ ಮಳೆ ಐತೆ ನೋಡ್ಕೊಂಬರೋಣ, ಬನ್ನಿ. ಕರ್ನಾಟಕದಲ್ಲಿ 7 ದಿನ 30-40 ಕಿಲೋಮೀಟರ್ ವೇಗದೊಂದಿಗೆ ಮುಂಗಾರು ಆರ್ಭಟ. ಯಾವ್ಯಾವ ಜಿಲ್ಲೆಗಳಿಗೆ ಹೆಚ್ಚು ಮಳೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕರ್ನಾಟಕದಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವ ಮುಂಗಾರು ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗುತ್ತಿದೆ. ಮುಂದಿನ 7 ದಿನಗಳ ಕಾಲವು ಭರ್ಜರಿ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈ ಕುರಿತಂತೆ ಬೆಂಗಳೂರು ಹವಾಮಾನ ಕೇಂದ್ರದ ವಿಜ್ಞಾನಿ ಎಫ್ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮುಂದಿನ 7 ದಿನಗಳ ಕಾಲ ಕರ್ನಾಟಕಕ್ಕೆ ಮುನ್ಸೂಚನೆ ಮತ್ತು ಎಚ್ಚರಿಕೆಗಳು. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಶುರುವಾಗಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಮಳೆಯಾಗ್ತಾ ಇದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಧಾರವಾಡ, ಗದಗ, ಕೊಪ್ಪಳ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲಾದ್ಯಂತ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಕೂಡ ಮುನ್ಸೂಚನೆ ನೀಡಿ ಎಚ್ಚರಿಕೆಯನ್ನು ನೀಡಿದೆ ಹವಾಮಾನ ಇಲಾಖೆ. ಇದಾಗಿತ್ತು ಈವರೆಗಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ನ ಫಾಲೋ ಮಾಡಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.